ಇವತ್ತು ಎಫ್ಎಸ್ಎಲ್ ರಿಪೋರ್ಟ್ ಬರ್ತದೆ ಅಂತ ಹೇಳಿ ಇವತ್ತು ಕೂಡ ಕಾಯ್ತಾ ಇದ್ರಿ, ಇವತ್ತು ಮಣ್ಣೆ ಮಾಡಿಲ್ಲ. ನನಗಿರುವಂತ ಮಾಹಿತಿ, ನಾನು ಕೂಡ ಗೃಹ ಸಚಿವನ ಕೆಲಸ ಮಾಡಿದ್ದೀನಿ, ಬೊಮ್ಮಾಯಿಯವರು ಕೂಡ ಮಾಡಿದ್ದಾರೆ. ನಮಗೆ ಎಫ್ಎಸ್ಎಲ್ ರಿಪೋರ್ಟ್ ಏನಿದೆ, ಎಫ್ಎಸ್ಎಲ್ ರಿಪೋರ್ಟ್ ಧೈರ್ಯ ಇದ್ರೆ ಸರ್ಕಾರಕ್ಕೆ ಆ ತಾಕತ್ ಇದ್ರೆ ಇಮಿಡಿಯೇಟ್ ಆಗಿ ಬಿಡುಗಡೆ ಮಾಡಿದೆ. ಯಾಕೆ ಇಟ್ಕೊಂಡಿದ್ದಾರೆ ಹಾಗೆ ಅನ್ನೋದನ್ನು ಕೂಡ ಜನ ಇದನ್ನ ಕ್ವಶನ್ ಮಾರ್ಕ್ ಮಾಡ್ತಾ ಇದೆ. ಯಾರನ್ನ ಸೇಫ್ ಗಾರ್ಡ್ ಮಾಡಕ್ಕೋಸ್ಕರ, ಯಾರನ್ನ ಬೆಂಬಲಿಸೋಕ್ಕೋಸ್ಕರ ಈ ರಿಪೋರ್ಟ್ ಅನ್ನ ಜನಗಳ ಮುಂದೆ ಇಡದೆ ಮುಚ್ಚಿಡ್ತಾ ಇದ್ದಾರೆ. ಅವ್ರಿಗೆ ಧೈರ್ಯ ಇದ್ರೆ ಇಮಿಡಿಯೇಟ್ ಆಗಿ ಈ ರಿಪೋರ್ಟ್ ಅನ್ನ ಮಂಡಿಸಬೇಕು ಅಂತ ಹೇಳಿ ವಿರೋಧ ಪಕ್ಷದ ನಾಯಕನಾಗಿ ನಾನು ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ನಾನು ಜ್ಯೋತಿಷಿ ಹೇಳಕ್ಕೆ ಇಲ್ಲ, ಬಂದಿರೋದು ಏನ್ ಬಂದಿದೆ ಅದನ್ನ ಬಿಡುಗಡೆ ಮಾಡಿ ಅಂತ ಹೇಳ್ತಾ ಎಲ್ಲಾ ಚಾನಲ್ ಅಲ್ಲೂ ತೋರಿಸಿದ್ರಲ್ಲ, ಒಂದು 100 ಚಾನಲ್ ಅಲ್ಲಿ ಬಂದಿದ್ಯಪ್ಪ, ದೇಶದ್ದು ರಾಜ್ಯದ್ದೆಲ್ಲ ಏನ್ ಬಂದಿದೆ, ಸತ್ಯ ಏನಿದೆ ಅದು ಬರ್ತೈತೆ ಅಷ್ಟೆ, ಸುಳ್ಳು ಹೆಂಗ್ ಬರ್ತೈತೆ? ಅಧಿಕಾರಿಗಳಲ್ಲಿ ಯಾರು ರಿಪೋರ್ಟ್ ಕೊಡ್ತಾರೋ ಅಲ್ಲೇ ಇರ್ಬೇಕಲ್ಲ ಅವರು, ಸರ್ಕಾರ ಬರುತ್ತೆ ಹೋಗುತ್ತೆ, ಅಧಿಕಾರಿಗಳು ಅಲ್ಲೇ ಇರ್ತಾರೆ. ಮೀನಾವೇಶ ಅಲ್ಲ, ಅದನ್ನ ಬಿಡುಗಡೆ ಮಾಡಕ್ಕೆ ಸರ್ಕಾರ ಹಿಂದೆ ಮುಂದೆ ನೋಡ್ತಾ ಇದೆ ಅಂತ ನನ್ ಅನಿಸ್ತಾ ಇದೆ. ಆದ್ರಿಂದ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ, ಕೂಡಲೇ ಅದನ್ನ ಬಿಡುಗಡೆ ಮಾಡಬೇಕು, ಯಾಕೆ ಮುಚ್ಚಿಡ್ತಾ ಇದ್ದೀರಾ ಅಂತ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಇನ್ನು ಈ ಕಾಂತರಾಜ್ ವರದಿ ಏನಿವತ್ತು ಹೆಗ್ಡೆ ಅವರು ಸಬ್ಮಿಟ್ ಮಾಡಿದ್ದಾರೆ, ನಾವು ಇಂದೇನು ಕೂಡ ಇದ್ರ ಬಗ್ಗೆ ನಾವು ಜಾತಿ ಗಣತಿಗೆ ವಿರೋಧ ಇಲ್ಲ, ಆದ್ರೆ ಬೊಮ್ಮಾಯಿಯವರು ಆ ವರದಿಯನ್ನ ತಗೊಂಬೇಕಾದ್ರೆ ಅವರು ಜಾತಿ ಮೇಲಲ್ಲ, ವೈಜ್ಞಾನಿಕವಾಗಿ ಎಜುಕೇಶನ್ ಮತ್ತು ಕೆಲಸಕ್ಕೆ ಸಂಬಂಧಪಟ್ಟಿದ್ದು ವರದಿಯನ್ನ ಕೇಳಿದ್ರು ಅಂತ ನನಗಿರೋಂತ ಮಾಹಿತಿ. ಇವತ್ತು ಈ ವರದಿ ಏನ್ ಕೊಟ್ಟಿದ್ದಾರೆ ಇದು ಅವೈಜ್ಞಾನಿಕ. ಈಗಾಗಲೇ ಒಕ್ಕಲಿಗ ಸಮುದಾಯದವರು, ಲಿಂಗಾಯತ ಸಮುದಾಯದವರು, ಎಲ್ಲ MLAಗಳು DK ಶಿವಕುಮಾರ್ ಇಂದ ಹಿಡಿದು MB ಪಾಟೀಲ್ ಅವರಿಗೂ ವಿರೋಧವನ್ನ ವ್ಯಕ್ತ ಮಾಡಿದ್ದಾರೆ. ನನಗನ್ಸ್ತದೆ ಸಿದ್ದರಾಮಯ್ಯನವರು ಯಾರನ್ನೋ ಓಲೈಸಕ್ಕೋಸ್ಕರ ಈ ಒಂದು ವರದಿಯನ್ನ ತರಾತುರಿಯಲ್ಲಿ ತಗೊಂಬಂದಿದ್ದಾರೆ. ನಾವೆಲ್ಲರೂ ಆಗ್ರಹ ಮಾಡೋದು ಒಂದು ಸೈಂಟಿಫಿಕ್ ವರದಿಯನ್ನ ತರಿಸ್ಬೇಕು. ಈ ಜಾತಿ ಗಣತಿ ಏನು ಹೇಳ್ತಾ ಇದ್ದಾರೆ ಇದು ಸೈಂಟಿಫಿಕ್ ಅಲ್ಲ ಅಂತ ಹೇಳಿ ಈಗಾಗಲೇ ಜಾಹೀರಾತಾಗಿದೆ. ಮತ್ತು ಅದಕ್ಕೆ ಕಾಂತರಾಜು ಅವರು ಹಿಂದೆ ವರದಿ ಮಂಡನೆ ಮಾಡಿದಾಗ ಅದಕ್ಕೆ ಸೈನೇ ಹಾಕಿಲ್ಲ, ಒರಿಜಿನಲ್ ಕಾಪಿನೂ ಕೂಡ ಕಳೆದೋಗಿದೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟಿದ್ದು ಕೂಡ ತರಾತುರಿಯಲ್ಲಿ ಸರ್ಕಾರ ಯಾಕೆ ಮಾಡ್ತಾ ಇದೆ? ಇದೊಂದು ರಾಜಕೀಯದ ವ್ಯವಸ್ಥೆ ಆಗಬಾರ್ದು, ಸೈಂಟಿಫಿಕ್ ಆಗಿ ಆಗಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.